Mute. Okay. Okay, so Shiva Parvati, Shiva is one of the three main gods of our Hindu culture, right? Obriyaru Brahma, Innobriyaru Vishnu, Murnevaru Shiva. Shiva is a destroyer and helter. Yag destroyer helter, yellai prapanch deli tumba ketatanaela agbitre, Shiva, pralaya agbekar, Shiva is the one who does that. So, ivattu. How though? So, Shiva, but Yavaglu, Yaval Kopa Matkonde Radila, Shiva actually, Listo Ivatin story, Enoti Vigota, now Shiva the Madhvekate Voti, Shiva Parvati Madhvekate. So, their little love story, and you know, there is a reason for that too. That was the reason why that happened is because Karthik Yaru Ganesha, the big brother, he is also known as Subramanya. ಸುಬ್ರಹ್ಮಣ್ಯ ಯಾಕೆ ಹುಟ್ಟುತ್ತಾನೆ, ಅವನು ಒಬ್ಬ ಬ್ಯಾಡ್ ರಾಕ್ಷಸ ಇರ್ತಾನೆ, ತಾರಕಾಸುರ ಅಂತ. ಅವನನ್ನು ಸಾಯಿಸೋದಕ್ಕೆ ಸುಬ್ರಹ್ಮಣ್ಯ ಹುಟ್ಟಬೇಕಾಗುತ್ತೆ. ಅದಕ್ಕೆ ಗಾಡ್ಸ್ ಎಲ್ಲ ಸೇರಿಕೊಂಡು ಈ ರೀತಿಯೆಲ್ಲ ಇನ್ಸಿಡೆಂಟ್ ಕ್ರಿಯೇಟ್ ಮಾಡ್ತಾರೆ, ವೇರ್ ಶಿವ ವಿಲ್ ಮ್ಯಾರಿ ಪಾರ್ವತಿ. ಪಾರ್ವತಿ ಇಸ್ ದ ಡಾಟರ್ ಆಫ್ ದ ಕಿಂಗ್ ಆಫ್ ಮೌಂಟೇನ್ಸ್, ಪರ್ವತ ರಾಜ. ಸೊ ದಿಸ್ ಇಸ್ ದಟ್ ಸ್ಟೋರಿ. ಓಕೆ, Shiva and Parvati. Subramanya is the son of Shiva and Parvati. His other names are Karthik and Muruga. They call him Muruga too. Any of your friends' name is Karthik? Anybody? No. At least here there is a guy called Karthik. He was there actually online here yesterday. So, neevu India dalli Kuke Subramanya hogidira yaradru, nim daddy hogirtare yarante. So, Kuke Subramanya is a beautiful place, mountains madhya ide, alli Subramanyadu temple ide. Okay, let's continue. Okay, so let's start. What happened? So Shiva illi idr sopa sopa inni movies ala neevu Star Wars nodidre sequel prequel ala irutalva, idu sopa prequel story idu. Ee story illi enappa prequel andre Shivanige actually aagle madhve agirutte. Avan enti hesaru Sati anta. Aa Sati annavalu ದಕ್ಷ ರಾಜ ಅಂತಿರ್ತಾನೆ. ಅವನಿಗೆ ಯಾಕೋ ಶಿವನ್ ಕಂಡ್ರೆ ಆಗಲ್ಲ. ಆ ದಕ್ಷದು ಮಗಳು ಸತಿ. ಅವಳು ಏನಾಗ್ತಾಳೆ, ಒಂದಿನ ಒಂದು ದೊಡ್ಡದೊಂದು ಯಜ್ಞ ಹೋಮ ನಡೆಯುತ್ತೆ. ಯಜ್ಞ ಹೋಮ ಅಂದ್ರೆ ಬಿಗ್ ರಿಚುವಲ್. ಯಾ ಐ ನೋ ಸಮ್ ಆಫ್ ಯು ಗೈಸ್ ವುಡ್ ಹ್ಯಾವ್ ಪ್ರಾಬ್ಲಿ ಸೀನ್ ಇಟ್, ರೈಟ್? ಯು ಪ್ರಾಬ್ಲಿ ಹ್ಯಾವ್ ಸೀನ್ ಇಟ್. ನೀವು ಟಿವಿ ನೋಡ್ತಾ ಇದ್ರೆ ದೇವೋಂ ಕಾ ದೇವ್ ಮಹಾದೇವ್ ಅಂತ ಒಂದು ಒಳ್ಳೆ ಹಿಂದಿ ಸೀರಿಯಲ್ ಬರ್ತಾ ಇತ್ತು, ಈಗ ನಿಂತೋಗಿದೆ ಅದು. ಅದರಲ್ಲಿ ಸ್ಟೋರಿ ತೋರಿಸಿದ್ರು. ಕನ್ನಡ ಮೂವೀಸ್ ನೋಡಿದ್ರೆ ನೀವು ಹಳೆಯದು 60s ರಾಜ್ಕುಮಾರೇ ಮಾಡಿದ್ರು ಈ ಫಿಲ್ಮ್ ಪಾರ್ವತಿ ಕಲ್ಯಾಣ ಅಂತ, ಅದರಲ್ಲೂ ಈ ಸ್ಟೋರಿ ಬರುತ್ತೆ. ಓಕೆ, ಅದರಲ್ಲಿ ರಾಜ್ಕುಮಾರ್ ವಾಸ್ ಶಿವ. ಓಕೆ, ಸೊ ಎನಿಬಡಿ ನೋಸ್, ಎವ್ರಿಬಡಿ ನೋಸ್ ರಾಜ್ಕುಮಾರ್, ರೈಟ್? ಹಾ, ಒನ್ ಆಫ್ ದ ಗ್ರೇಟೆಸ್ಟ್ ಆಕ್ಟರ್ಸ್ ಆಫ್ ಆಲ್ ಟೈಮ್. ಓಕೆ, ಸೊ ಯಾ ಹುಟ್ಟಿದ್ದಾರೆ ಕನ್ನಡನಲ್ಲಿ ಹುಟ್ಟಬೇಕು. ಸೊ ಪಾರ್ವತಿ ಕಲ್ಯಾಣ ಇಸ್ ಅ ವೆರಿ ನೈಸ್ ಮೂವಿ. ಐ ಥಿಂಕ್ ಇಟ್ಸ್ ಆನ್ ಯೂಟ್ಯೂಬ್. ನಾನು ಇಫ್ ಐ ಫೈಂಡ್ ದ ಲಿಂಕ್ ಅಲ್ಲಿ ಸೆನಿಟ್ ಯು ಗೈಸ್. ಅದರಲ್ಲಿ ಈ ಸ್ಟೋರಿ ಬರುತ್ತೆ. ಓಕೆ, ಲೆಟ್ಸ್ ಕಂಟಿನ್ಯೂ. ಸೊ ಈ ಸತಿ ಏನು ಮಾಡ್ತಾಳೆ, ಸತಿ ವಿಲ್ ಫೀಲ್ ಅಶೇಮ್ಡ್ ಬಿಕಾಸ್ ಹರ್ ಡ್ಯಾಡ್ ದಕ್ಷ ಡಸಂಟ್ ಲೈಕ್ ಶಿವ. ಅವನು ಏನು ಯಾವಾಗ ನೋಡು ಶಿವನ್ ಇನ್ಸಲ್ಟ್ ಮಾಡ್ತಾ ಇರ್ತಾನೆ, ಏನು ಏನು ಬೂದಿ ಎಲ್ಲ ಬಳ್ಕೊಂಡಿರ್ತಾನೆ, ಒಳ್ಳೆ ಡ್ರೆಸ್ಸೇ ಹಾಕೊಳ್ಳಲ್ಲ, ಅಲ್ಲೆಲ್ಲೋ ಅಳಿತಾ ಇರ್ತಾನೆ, ಅವನಿಗೋಗಿ ನಾನು ಮಗಳನ್ನ ಕೊಟ್ಬಿಟ್ನಲ್ಲ ಅಂತ ಅವನು ಯಾವಾಗಲೂ ಇನ್ಸಲ್ಟ್ ಮಾಡ್ತಾ ಇರ್ತಾನೆ ಶಿವಾಗೆ. ಸೊ ಅವಳು ಬೇಜಾರಾಗ್ಬಿಟ್ಟು ಅವಳು ಸತ್ತೋಗ್ಬಿಡ್ತಾಳೆ. ಆ ಹೋಮಕ್ಕೆ ಕರೆಯಲ್ಲ ಅಂದ್ಬಿಟ್ಟು ಹೋಮದಲ್ಲಿ ಹೋಗ್ಬಿಟ್ಟು ಸತ್ತೋಗ್ಬಿಟ್ಟು. ಶಿವಾಗೆ ಬಹಳ ಕೋಪ ಬಂದ್ಬಿಡುತ್ತೆ. ಅವನು ಅವನದು ಒಂದು ಅವತಾರ ಇರುತ್ತೆ, ಮಹಾಕಾಳ ಅಲ್ಲಲ್ಲ ಕಾಳಭೈರವ ಅಂದ್ಬಿಟ್ಟು, ಕಾಳಭೈರವ ಹೋಗ್ಬಿಟ್ಟು ಎಲ್ಲಾರನ್ನೂ ಡಿಸ್ಟ್ರಾಯ್ ಮಾಡ್ಬಿಡ್ತಾನೆ. ಶಿವ ಹೋಗ್ಬಿಟ್ಟು ಬೇಜಾರಾಗ್ಬಿಟ್ಟು ಇಲ್ಲಿ ಹಿಮಾಲಯದಲ್ಲಿ ಕೂತ್ಕೊಂಡು ತಪಸ್ ಮಾಡ್ತಾ ಕೂತ್ಕೋತಾನೆ. ನನಗೆ ಏನೂ ಬೇಡ, ನನಗೆ ಜಗತ್ತೇ ಬೇಡ, ಏನೂ ಬೇಡ, ನಾನು ಸನ್ಯಾಸಿ ಆಗ್ಬಿಡ್ತೀನಿ ಅಂತ. ಈ ಥರ ಪ್ರೀಕ್ವಲ್, ಈ ಥರ ಸಿಚುವೇಶನ್ ಇರಬೇಕಾದ್ರೆ ಈ ಪರ್ವತ ಮೌಂಟೇನ್ಸ್ದು ರಾಜ ಒಬ್ಬಿರ್ತಾನೆ, ಪರ್ವತ ರಾಜ ಅಂತ ಅವನ ಹೆಸರು. ಈಸ್ ಆಲ್ಸೋ ನೋನ್ ಎಸ್ ಹಿಮವತ್ ರಾಜ. ಅವನು ಈ ಮೇನಕಾನು ಅಪ್ಸರೇನ ಮದುವೆ ಮಾಡ್ಕೊತಾನೆ. ಅಪ್ಸರೆ ಅಂದರೆ ಗೊತ್ತಾ ನಿಮ್ಗೆ, ಈಗಿನ ಕಾಲದಲ್ಲಿ ಫೇರೀಸ್ ಅಥವಾ ನಿಮ್ಸ್ ಅಂತಾರಲ್ಲ, ನಿಮ್ಮ ಈ ಲಾರ್ಡ್ ಆಫ್ ದ ರಿಂಗ್ಸು ಆ ಥರ, ಹ್ಯಾರಿ ಪಾಟರ್ ಆ ಥರ ಫೇರಿಟೇ ಆ ಥರ ಸ್ಟೋರೀಸಲ್ಲಿ ಈ ಫೇರೀಸ್ ಏನ ಬಂದರೆ ಅವ್ರಗಳನ್ನ ನಮ್ಮ ಪುರಾಣ ಕಥೆಗಳಲ್ಲಿ ಯೂಸ್ ಟು ಕಾಲ್ ದೆಮ್ ಅಪ್ಸರೇಸ್. ಭಾಳ ಸುಂದರಿಯಾದ ಬ್ಯೂಟಿಫುಲ್ ಆಗಿರೋ ಈ ಅಪ್ಸರೇನ ಈ ಪರ್ವತ ರಾಜ ಮದುವೆ ಮಾಡ್ಕೊತಾನೆ. ಓಕೆ, ಅವ್ರಿಗೆ ಒಂದು ಬಹಳ ಮುದ್ದಾದ ಒಂದು ಹೆಣ್ಮಗು ಗರ್ಲ್ ಚೈಲ್ಡ್ ಹುಟ್ಟುತ್ತಾಳೆ. ಅವಳ ಹೆಸರು ಪಾರ್ವತಿ, ಬಿಕಾಸ್ ಶಿ ಈಸ್ ದ ಡಾಟರ್ ಆಫ್ ಪರ್ವತ ರಾಜ. ಆಲ್ರೈಟ್, ಓಕೆ, ಲೆಟ್ಸ್ ಕಂಟಿನ್ಯೂ.
ಈ ಪರ್ವತ ರಾಜನ ಮಗಳು ಹುಟ್ಟಿದಾಗ ಇಡೀ ಪ್ರಕೃತಿ ಇಡೀ ನೇಚರ್ಗೆ ಬಹಳ ಖುಷಿಯಾಗುತ್ತೆ, ಮಳೆ ಆಗುತ್ತೆ, ಎಲ್ಲರಿಗೂ ಖುಷಿಯಾಗುತ್ತೆ. ಓ ಎಷ್ಟು ಚೆನ್ನಾಗಿ ಕಾಣಿಸಿದಾಳಲ್ಲ ನನ್ನ ಮಗಳು ಅಂತ ಪರ್ವತ ರಾಜ ಲವ್ಸ್ ಹರ್ ಕಿಡ್ ಲೈಕ್ ಹಿಸ್ ಕಿಡ್ ಲೈಕ್ ಎನಿಥಿಂಗ್, ಮೇನಕ ಸೇಸಿಯರ್ ನೋ ನೋ ಹಾಗೆಲ್ಲ ಹೇಳ್ಬೇಡ, ದೃಷ್ಟಿಯಾಗುತ್ತೆ ಅವಳಿಗೆ ಅಂತ. ಸೊ ಜಸ್ಟ್ ಲೈಕ್ ಆಲ್ ಆಫ್ ಯು ಕಿಡ್ಸ್, ಅವಳು ತುಂಬ ಫ್ರೆಂಡ್ಸ್ ಇರ್ತಾರೆ, ಆಟ ಆಡ್ಕೊಂಡಿರ್ತಾಳೆ, ಆಮೇಲೆ ನೋಡು ಏ ಯು ಮಿಸ್ಡ್ ಅ ಗೇಮ್ ಅಂತೆಲ್ಲ. ಶಿ ಇಸ್ ಜಸ್ಟ್ ಲೈಕ್ ಯು ನೋ, ಇವನ್ ದೋ ಶಿ ಇವೆನ್ಚುಲಿ ಶಿ ಬಿಕಮ್ಸ್ ಅ ಗಾಡ್, ವೆನ್ ಶಿ ವಾಸ್ ಯಂಗ್ ಶಿ ವಾಸ್ ಆಲ್ಸೋ ಅ ಕಿಡ್ ಲೈಕ್ ಆಲ್ ಆಫ್ ಯು ಕಿಡ್ಸ್. ಓಕೆ, ಶಿ ಅಂಡ್ ಇನ್ ದಿಸ್ ಸ್ಟೋರಿ ಶಿ ಇಸ್ ನಾಟ್ ಅ ಗಾಡ್ ಯಟ್, ಶಿ ಸ್ಟಿಲ್ ಅ ಹ್ಯೂಮನ್. ಓಕೆ, ಯಾರೋ ನೆನೆ ಗುಡ್ ಕ್ವೆಶನ್ ಕೇಳಿದ್ರು, ಸೊ ಅಂಕಲ್ ಇಫ್ ಇಸ್ ಪಾರ್ವತಿ ಅ ಹ್ಯೂಮನ್ ಆರ್ ಅ ಗಾಡ್ ಅಂತ. ಆಸ್ ಆಫ್ ನೌ ಶಿ ಇಸ್ ಹ್ಯೂಮನ್, ಬಟ್ ಆಫ್ಟರ್ ಮ್ಯಾರಿಂಗ್ ಶಿವ ಶಿ ಬಿಕಮ್ಸ್ ಗಾಡ್. ಸೊ ದ ಸ್ಟೋರಿ ಇಸ್ ಅಬೌಟ್ ದ್ಯಾಟ್. ಓಕೆ, ಸೊ ಆಗ ಹೇಳ್ತಾಳೆ, ಸರಿ ತುಂಬ ಹೊತ್ತು ಆಟ ಆಡ್ಕೊಂಡಿದ್ದಾಯ್ತು, ಲೆಟ್ಸ್ ಗೋ ಹೋಮ್ ಅಂಡ್ ಪ್ಲೇ ವಿತ್ ಅವರ್ ಡಾಲ್ಸ್ ಅಂತ. ಓಕೆ, ಸೊ ಓಕೆ ಮನೆಗೆ ಹೋಗ್ತಾಳೆ. ಆ್ಯಸ್ ದ ಡೇ ಗೋಸ್ ಬೈ ನೌ ಶಿ ಬಿಕಮ್ಸ್ ಬೇಗ್ ಆ್ಯಂಡ್ ಶಿ ಈಸ್ ಅ ಬ್ಯೂಟಿಫುಲ್ ವುಮೆನ್. ಪಾರ್ವತಿ ಮೈ ಚೈಲ್ಡ್, ಅವರಮ್ಮ ಹೇಳ್ತಿದ್ದಾಳೆ, ಇನ್ನೇನು ಮದುವೆ ಆಗೋ ಟೈಮ್ ಬತ್ತು ಬಂತು ನಿನಗೆ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ಓ ನಾಚ್ಕೋತಾಳೆ ಪಾರ್ವತಿ, ಓ ಮದರ್ ಡೋಂಟ್ ಟಾಕ್ ಅಬೌಟ್ ದ್ಯಾಡ್ ಅಂತ. ಸೊ ಪಾರ್ವತಿದಮ್ಮ ಟಾಕ್ಸ್ ಟು ಪರ್ವತರಾಜ, ಹೇ ವಿ ನೀಡ್ ಟು ಫೈಂಡ್ ಅ ನೈಸ್ ಹಸ್ಬೆಂಡ್ ಫಾರ್ ಪಾರ್ವತಿ ಅಂತ. ಐ ನೋ ಬಟ್ ಐ ಕಾಂಟ್ ಥಿಂಕ್ ಆಫ್ ಎನಿ ಒನ್, ಯಾರು ಅವಳಿಗೆ ಪಕ್ಕನಾದ ಗಂಡ ಆಗೋನು ಯಾರು ಯೋಚನೆ ಮಾಡಬೇಕಲ್ಲ, ಯಾಕೆ ನನ್ನ ಮಗಳು ಎಷ್ಟು ಚೆನ್ನಾಗಿದ್ದಾಳೆ ಅಂತ ಯೋಚನೆ ಮಾಡ್ತಿರ್ತಾನೆ. ಎಲ್ಲ ರೀತಿಯಲ್ಲೂ ಪರ್ಫೆಕ್ಟ್ ಆಗಿರೋ ಹುಡುಗನ್ನೇ ಹುಡುಕ್ಬೇಕು ನಾನು ಅಂತ. ಅವಾಗ ಯಾರು ಬರ್ತಾರೆ ನೋಡು, ನಾರದ ಬರ್ತಾನೆ. ಡಸ್ ಎನಿ ಒನ್ ನೋ ಹೂ ನಾರದ ಇಸ್ ಎನಿಬಡಿ? ರತ್ವೇಕ್ ಬ್ರಹ್ಮಾಸ್ ಚೈಲ್ಡ್, ಯಾ. ಆ್ಯಂಡ್ ದೆನ್ ವಾಟ್ ಎಲ್ಸ್, ಎನಿಥಿಂಗ್ ಎಲ್ಸ್ ದಟ್ ಯು ನೋ ಅಬೌಟ್ ನಾರದ? ಯಾವಾಗಲೂ ನಾರಾಯಣ ನಾರಾಯಣ ಅಂತ ಇರ್ತಾನೆ ಅಲ್ವಾ? ಯಾ ಈ ಲೈಕ್ಸ್ ಟು ಟ್ರಾವೆಲ್ ಆಲ್ ಓವರ್. ಅವನು ಒಂದ್ಸಲ ವೈಕುಂಠ ಅಲ್ಲಿ ಇರ್ತಾನೆ, ವೈಕುಂಠ ಅಲ್ಲಿ ಯಾರಿರ್ತಾರೆ ಹೇಳು? ವಿಷ್ಣು ಇರ್ತಾನೆ. ಒಂದ್ಸಲ ಕೈಲಾಸ ಅಲ್ಲಿ ಇರ್ತಾನೆ, ಒಂದ್ಸಲ ಬ್ರಹ್ಮಲೋಕದಲ್ಲಿ ಇರ್ತಾನೆ. ಆ್ಯಂಡ್ ಇನ್ನೊಂದು ಏನು ಕೆಲಸ ಮಾಡ್ತಾನೆ ಅಂದ್ರೆ, ಯಾವಾಗಲೂ ಅವನು ತಮಾಷೆ ನೋಡೋಕೆ ಇಷ್ಟ ಅವನಿಗೆ. ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹೇಳ್ಬಿಟ್ಟು ಈ ಲೈಕ್ಸ್ ಟು ಟ್ರಿಕ್ ಪೀಪಲ್ ಆ್ಯಂಡ್ ದೆನ್ ಪ್ಲೇ ಫನ್. ಬಟ್ ಐ ಮೀನ್ ಇವೆಂಚುಲಿ ಎವ್ರಿಥಿಂಗ್ ವಿಲ್ ಬಿ ಓಕೆ, ಬಟ್ ದಿಸ್ ಅ ರೀಸನ್ ವೈ ಹಿ ಡಸ್ ದ್ಯಾಟ್. ಸೊ ಈಗ ಬರ್ತಾನೆ ಇಲ್ಲಿಗೆ, ನಾರಾಯಣ ಪಾರ್ವತಿ ಬಾ ಇಲ್ಲಿ ಆಶೀರ್ವಾದ ತಗೋ ಗುರುಗಳದು ಅಂತ ಅಪ್ಪ ಹೇಳ್ತಾನೆ. ಬೈ ದ ವೇ ಗೈಸ್, ಎಲ್ಲರಿಗೂ ಕಾಣಿಸ್ತಾ ಇದೆಯಲ್ಲ, ಆರ್ ಯು ಆಲ್ ಏಬಲ್ ಟು ಸೀ ಮೈ ಸ್ಕ್ರೀನ್? ಯಾ, ಓಕೆ ಗುಡ್. ಇಂಟ್ರಪ್ಟ್ ಮೀ ಬಿಕಾಸ್ ಯೆಸ್ಟರ್ಡೇ ದೇರ್ ವಾಸ್ ಅಬೌಟ್ 7 or 8 ಕಾಲರ್ಸ್ ಆ್ಯಂಡ್ ಆಲ್ ಆಫ್ ಅ ಸಡನ್ ಥಿಂಗ್ಸ್ ಫ್ರೋಸ್. ಐ ಕೆಪ್ಟ್ ಆನ್ ಟಾಕಿಂಗ್ ಬಟ್ you know nobody was listening and then I disconnected and reconnected. So okay, let me know if you disconnect. Okay, so illi Parvati namaskara martale Naradange, amel heltane, hey ninge your daughter is destined to be a wife of none other than Shiva himself. Shivane gandag bartta ninge magalige anta ivunu full tension aagibidta. Ayyo Naradar helibitre mugitu, nija agutte adu. So hege approach madodu Shivanna? ಅವನೇನೋ ರೆಫ್ಯೂಸ್ ಮಾಡಿಬಿಟ್ರೆ ಏನು ಮಾಡೋದು? ಯಾಕಂದರೆ ಅವನು ಹೋದ್ರೆ ಅಲ್ಲಿ ನೋಡಿ ಸನ್ಯಾಸಿ ಆಗಿಬಿಟ್ಟಿದ್ದೀನಿ, ಆ ಥರ ಸನ್ಯಾಸಿ ಆಗಿರೋನ ಹತ್ರ ಹೋಗಿಬಿಟ್ಟು ನನ್ನ ಮಗಳದ ಮದುವೆ ಮಾಡ್ಕೊಂಡ್ರೆ ಅಷ್ಟೇ, ಆಮೇಲೆ ಇಲ್ ಬಿ ವೆರಿ ಅಪ್ಸೆಟ್. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹೇಗಾದರೂ ಮಾಡಿ ಇವ್ರು ಹೇಳೋದು ನಿಜ ಆದರೆ ಸಾಕಪ್ಪ ಅಂದ್ಬಿಟ್ಟು ಹೋಗ್ತಾನೆ. ಓಕೆ, ಲೆಟ್ಸ್ ಸೀ ವಾಟ್ ಹ್ಯಾಪನ್ಸ್. ಸೊ ಒಂದು ಫೈನ್ ಡೇ ಏನಾಗುತ್ತೆ, ತುಂಬ ಕಾದಿದ್ದಾಯಿತು. ಶಿವ ನೋಡಿದ್ರೆ ಇನ್ನೂ ಮೆಡಿಟೇಟ್ ಮಾಡಿಕೊಂಡೇ ಇದ್ದಾನೆ, ಇನ್ನೂ ಅವನು ಧ್ಯಾನ ಮಾಡ್ತಾನೆ ಇದ್ದಾನೆ. ಏನಾದರೂ ಮಾಡಬೇಕಲ್ಲ, ಲೆಟ್ಸ್ ಸೆಂಡ್ ಪಾರ್ವತಿ ದೇ. ಪಾರ್ವತಿ ಸೋ ಬ್ಯೂಟಿಫುಲ್, ಅವಳು ನೋಡಿದ್ರೆ ಶಿವ ಮದುವೆ ಮಾಡ್ಕೊಬೇಕು ಅಂತ. ಬಟ್ ಹುಷಾರಾಗಿರಬೇಕು, ಯಾಕಂದರೆ ಅವನು ಧ್ಯಾನ ಮಾಡ್ತಾ ಇದ್ದಾನೆ. ಸೊ ಲೆಟ್ಸ್ ಸಿ ವಾಟ್ ವಿ ಕ್ಯಾನ್ ಡೂ ಅಂತ. ಆಗ ಪಾರ್ವತಿ ಹೇಳ್ತಾಳೆ, ಹೌದು ಅಪ್ಪ, ನಾನು ನೋಡಿದ್ದೀನಿ ಅವ್ನ ಮೌಂಟೇನ್ಸ್ ಮೇಲೆ, ಬಿಕಾಸ್ ದೇ ಆರ್ ಆಲ್ ಇನ್ ದ ಮೌಂಟೇನ್ಸ್. ರಿಮೆಂಬರ್ ದಿಸ್ ಪ್ರಾಬ್ಲಿ ಸಮ್ವೇರ್ ನಿಯರ್ ಹಿಮಾಲಯಸ್ ವೆನ್ ದಿ ಸ್ಟೋರಿ ಹ್ಯಾಪನ್ ಥೌಸಂಡ್ಸ್ ಆಫ್ ಇಯರ್ಸ್ ಅಗೋ. So we often seen him father and nodidivi avanna, let's go and check him out. Chill nodidre ill dhyana martta koochidan Shiva bartan Parvathin karkondo avano Shiva eddelu nan magalu madave maadko ant helala aa tarana helare ashte channa ode bidtittu avanige avan heltane. You think he said that? No, he didn't say that. He goes and tells, hey Shiva, you have none to help for your rituals. ನಿನಗೆ ನಿನ್ನ ಧ್ಯಾನ ಮಾಡೋದಕ್ಕೆಲ್ಲ ಕ್ಲೀನೆಲ್ಲ ಮಾಡಬೇಕು ಇಲ್ಲಿ, ಲಸ್ ರಂಗೋಲಿ ಎಲ್ಲ ಇಡಬೇಕು, ಕ್ಲೀನ್ ಮಾಡಬೇಕು ಈ ಜಾಗನೆಲ್ಲ. ಅದಕ್ಕೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ ನಿನಗೆ, ಪೂಜೆ ಸಾಮಗ್ರಿ ತರ್ತಾಳೆ, ಫ್ರೂಟ್ಸ್ ತರ್ತಾಳೆ ಅಂತ ಹೇಳ್ತಾನೆ. ಇವನು ನೋಡ್ತಾನೆ, ಈ ಹುಡುಗಿ ಏನು ಮಹಾ ಮಾಡೋಕ್ಕೆ ಸಾಧ್ಯ, ನಾನು ಆಗಲೇ ಎಲ್ಲನೂ ಬಿಟ್ಟಾಯ್ತು, ಆಯಿತು ಸರಿ ಹೆಲ್ಪ್ ಮಾಡೋಕ್ಕೆ ಇಟ್ಕೊಳ್ಳೋಣ ಅವಳನ್ನ, ಪರವಾಗಿಲ್ಲ ಬಿಡು ಅಂತ ಇಟ್ಕೊಂತ. ಆಯಿತು ತುಂಬ ಥ್ಯಾಂಕ್ಸ್, ನೀನು ಇಟ್ಕೋ, ಇಲ್ಲೇ ಕೆಲಸ ಮಾಡ್ಕೊಂಡಿರ್ತಾಳೆ ಅಂತ ಹೇಳ್ತಾನೆ. ಅವ್ನು ಖುಷಿಯಾಗಿ ಹೋಗ್ತಾನೆ, ಆ ಒಳ್ಳೇದು, ನಾರದ ಹೇಳಿದ ನಿಜ ಆಗುತ್ತೆ ಮೋಸ್ಟ್ಲಿ,
ಪಾರ್ವತಿ ಖಂಡಿತ ಮದುವೆ ಮಾಡ್ಕೊಂತಾಳೆ ಶಿವನ್ನ ಅಂತ ಹೋಗ್ಬಿಡ್ತಾನೆ. ಇಲ್ಲಿ ಪಾರ್ವತಿ ಏನ್ ಮಾಡ್ತಾಳೆ ನೋಡೋಣ. ಇಲ್ಲಿ ಪಾರ್ವತಿ ಹೋಗ್ಬಿಟ್ಟು ಫ್ಲವರ್ಸ್ ತಗೊಂಡ್ಬರ್ತಾಳೆ, ಸ್ವಾಮಿ ನಿಮ್ಗೋಸ್ಕರ ಫ್ಲವರ್ಸ್ ತಂದಿದ್ದೀನಿ ಇಟ್ಕೊಳ್ಳಿ ಅಂತ. ಅಲ್ಲಿ ಪಾರ್ವತಿ ಫ್ರೆಂಡ್ಸ್ ಎಲ್ಲ ಅಲ್ಲಿ ಜಿಂಕೆ ಜೊತೆ ಆಟ ಆಡ್ತಿದ್ದಾರೆ, ಬಟ್ ಪಾರ್ವತಿ ಮಾತ್ರ ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ಶಿವಾದು ಇಲ್ಲಿ ಪ್ರೇಯರ್ ಮಾಡೋ ಜಾಗ ಇದೆ, ಅದನ್ನ ನಾನು ಕ್ಲೀನ್ ಮಾಡಬೇಕು, ನೀವು ಹೋಗಿ ಅಂತ ಹೇಳ್ತಾನೆ. ಅಲ್ಲಿ ಪಾರ್ವತಿ ಆಮೇಲೆ ಆಲ್ಸೋ ಪಾರ್ವತಿ ನೋಡು ಮಾ, ಇಲ್ಲಿ ನೋಡು ಮಾ, ಪಾರ್ವತಿ ಇಲ್ಲಿ ಗ್ರಾಸ್ ತಗೊಂಬರಕ್ಕೆ ದೂರ ಹೋಗ್ತಿದ್ದಾಳೆ, ಬಟ್ ಈ ಫ್ರೆಂಡ್ಸ್ ಎಲ್ಲ ಓ ವಿ ಆರ್ ಟಯರ್ಡ್, ನಾ ಹೋಗ್ತೀವಪ್ಪ ನೀವು ಹೋಗಮ್ಮ ನಾನು ಅಂತ ಹೊರಟೋಗ್ತಾರೆ. ಇಲ್ಲಿ ಬಂದ್ಬಿಟ್ಟು ನೋಡು ಅವ್ನು ಶಿವ ಧ್ಯಾನ ಮಾಡಬೇಕಾದ್ರೆ ಪಾರ್ವತಿ ಫ್ಯಾನ್ ಎಲ್ಲ ಬೀಸ್ತಾ ಇದ್ದಾಳೆ ಅವ್ರಿಗೆ. ಸೊ ಪಾರ್ವತಿ ಈಸ್ ಡೂಯಿಂಗ್ ಆಲ್ ದಟ್ ಶಿ ಕ್ಯಾನ್ ಟು ಸರ್ವ್ ಹಿಮ್. ಲೆಟ್ ಸಿ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್. ಓಕೆ, ಆ್ಯಂಡ್ ಸಾಯಂಕಾಲ ಆಯಿತು, ಫ್ರೆಂಡ್ಸ್ ಎಲ್ಲ ವಾಪಸ್ ಹೋಗ್ತಾರೆ, ಬಟ್ ಪಾರ್ವತಿ ಮಾತ್ರ ನೋ ನೋ ನಾನು ಇಲ್ಲೇ ಇರ್ತೀನಿ, ಏನು ಮಾಡೋದು, ಹೋಗ್ಬೇಕಾ ಇರಬೇಕಾ, ಆಫ್ಟರ್ ಆಲ್ ಶಿ ಇಸ್ ಸ್ಟಿಲ್ ಅ ಯಂಗ್ ಲೇಡಿ, ಶಿ ವಾಂಟ್ಸ್ ಟು ಬಿ ವಿತ್ ಅವರ್ ಫ್ರೆಂಡ್ಸ್ ಆರ್ ವಿಲ್ ಶಿ ಸ್ಟೇ ಹಿಯರ್, ನೋ ಶಿಲ್ ಡಿಸೈಡ್ ನೋ ನೋ ನೋ. ಒಂದು ಕ್ವೆಶ್ಚನ್ ಹೇಳಪ್ಪ ಹೇಳಪ್ಪ. A little rude because Parvati is doing everything and he's not responding. Well, see, you put, if you consider his situation, see, he's already so sad because he's lost his wife. That too, the wife who jumped into the fire kunda. Agni olagade bidbit satto bitidale. Avanu yenu beda prapanchane beda dhyana maadkondidane. So it's not that easy to forget whoever died. He doesn't know. If actually story enappa andre, that Sati, after she died, she was reborn as Parvati. But he doesn't know all that yet. So, adikke avanu nan henti hotogidale, adikke he is sad. Like, he can't quickly change and, oh, just, okay, my wife is dead, okay, fine, I'll go and marry someone else. And that. People these days do that, but Shiva couldn't have done that. Okay, because he loved Sati so much. Okay, good question though. Thank you. Any other questions, kids? Please interrupt if you have any questions. Okay, it's about 5:50 actually. We'll wrap up pretty soon because this is where I stopped yesterday because I think it's time for you to go to bed anyways, Alva. So we'll, in the few minutes, I'll stop the story. So, I'm so tired, but still, I won't be tired because whenever I'm tired, what I'll do is I'll look at the moon. Hey, you know something, even when there is a new moon day, even when there is no moon in the sky, Parvati can always see the moon. You know how? Shivadi innond hesreno Chandra Mauli anta. Chandra Mauli andre eno? Shiva tale mele enide? Shiva tale mele moon ide. Shiva tale mele yavaglu moon irutte. Adikke nanu sustadaglella aa moon nortini. Avaga nanage trupti agutte anta Parvati heltare. So kramena as time passes, Parvati starts. Sure. Easy. It's okay. Does anyone have a question? No. Okay. Somebody asked somebody else to be quiet. No, what was it? No, it's okay. Any question is a good question. You can ask. Okay. As long as you're not disrupting the class. Okay. Let's continue. So Parvati, kalakramena, as time passes, she starts loving Shiva. Namma movies agidre ivagenagirodu ee time alli ond duet song aagibidradalla. Oh my love, I love you Shiva. Nanu ninnanna preethisuve yage hige anta. ಯಾರಾದರೂ ಮೂವಿ ನೋಡಿದ್ರೆ ರೀಸೆಂಟಾಗಿ ಇಲ್ಲಿ ಫ್ರೆಂಡ್ಸ್ ಎಲ್ಲ ವಿ ಹ್ಯಾಡ್ ಗಾನ್ ಟು ಸಿ ಎ ಮೂವಿ ಕಾಲ್ಡ್ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ಇಫ್ ಇಟ್ ಕಮ್ಸ್ ಟು ಅಟ್ಲಾಂಟಾ ವಾಚ್ ಇಟ್, ಇಟ್ಸ್ ವೆರಿ ಎಂಟರ್ಟೈನಿಂಗ್. ಓಕೆ, ಸೊ ದಿಸ್ ವಾಟ್ ಹ್ಯಾಪನ್ಸ್ ವೆನ್ ಆಲ್ ದಿಸ್ ವಾಸ್ ಹ್ಯಾಪನಿಂಗ್, ಥಿಂಗ್ಸ್ ವೇರ್ ಆ್ಯಕ್ಚುಲಿ ಗೆಟಿಂಗ್ ಡಿಸ್ರಪ್ಟೆಡ್ ಇನ್ ಹೆವೆನ್ಸ್ ದೇ. ಸ್ವರ್ಗದಲ್ಲಿ ಏನಾಯಿತು, ತುಂಬ ಟ್ರಬಲ್ ಆಗೋಕ್ಕೆ ಶುರುವಾಗಿದೆ. ಏನಾಗಿದೆ ನೋಡೋಣ. ಇಲ್ಲಿ ಸ್ವರ್ಗದು ಬ್ರಹ್ಮ ಹತ್ರ ಎಲ್ಲ ದೇವರುಗಳು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಈ ಕಿಂಗ್ ಆಫ್ ದೇವರು ಯಾರು, ಇಂದ್ರ ಅಂತ ಅವ್ನು ಬಂದು ಹೇಳ್ತಾ ಇದ್ದಾನೆ, ಬನ್ನಿ ಏನಾಯ್ತು ಮಕ್ಕಳೇ ಅಂತ. ಎಲ್ಲ ಸಪ್ಪಗೆ ಇದ್ದೀರಾ, ಸ್ಯಾಡ್ ಆಗಿದ್ದೀರಾ, ಯಾಕೆ ಅಂತ ಕೇಳ್ತಾನೆ ಬ್ರಹ್ಮ. ಸೊ ಇಂದ್ರ ಹೇಳ್ತಾನೆ, ಈ ತಾರಕ ಅಂತ ಒಬ್ಬ ಅಸುರ ಇದ್ದಾನೆ, ಆ ಬೃಹಸ್ಪತಿ ಹೇಳ್ತಾನೆ, ನೀನು ಹೋಗು ಬೃಹಸ್ಪತಿ ಹೇಳೋ. ಬೃಹಸ್ಪತಿ ಇಸ್ ದ ಕಿಂಗ್, ಇಸ್ ದ ಲೀಡರ್ ಆಫ್ ಆಲ್ ದ ಋಷೀಸ್. ನಮ್ಮ ಹೆವೆನ್, ನಮ್ಮ ಪುರಾಣದಲ್ಲಿ 7 ಋಷಿಗಳು ಅಂತ ಇರ್ತಾರೆ. ಆ್ಯಕ್ಚುಯಲ್ ನೇಮ್ಸ್ ನನಗೂ ಮರ್ತೋಗಿದೆ. ಬ್ರಹ್ಮ, ಬೃಹಸ್ಪತಿ, ವಸಿಷ್ಠ ಅಂತ ಸುಮಾರು ಜನ, ವಿಶ್ವಾಮಿತ್ರ, ಫಗಾಟ್ ದಿ ಅದರ್ ನೇಮ್ಸ್. ವಿಕಿಪೀಡಿಯಾದಲ್ಲಿ ನೋಡಿ, ನೆಕ್ಸ್ಟ್ ಕ್ಲಾಸಲ್ಲಿ ಇಟ್ಕೊಳ್ತೀನಿ ಅದ್ರ ಬಗ್ಗೆ. ಸೊ ಈ ತಾರಕಾಸುರ ತುಂಬ ಟ್ರಬಲ್ ಮಾಡ್ತಾ ಇದ್ದಾನೆ ನಮಗೆ ಅಂತ ಬೃಹಸ್ಪತಿ ಹೇಳ್ತಾನೆ. ಅವನು ಸ್ವರ್ಗನೇ ಇಟ್ಕೊಂಡು ಅಟ್ಯಾಕ್ ಮಾಡಿಬಿಟ್ಟಿದ್ದಾನೆ, ನಮ್ಮೆಲ್ಲ ಜನರಿಗೆ ತುಂಬ ಟ್ರಬಲ್ ಕೊಡ್ತಾ ಇದ್ದಾನೆ ಅಂತ. ಆಗ ಇಂದ್ರ ಹೇಳ್ತಾನೆ, ನಾನು ಅವನಿಗೆ ಗಿಫ್ಟ್ಸ್ ಎಲ್ಲ ಕಳಿಸ್ದೆ,
ಆದರೂ ಅವನು ಕೆಟ್ಟದಾಗಿ ಆಡ್ತಾ ಇದ್ದಾನೆ. ಇವನ್ ದೋ ಇಟ್ ಟುಕ್ ಆಲ್ ದಿ ಗಿಫ್ಟ್ಸ್ ಈಸ್ ಬಿಕಮ್ ಮೋರ್ ರುತ್ಲೆಸ್, ಏನು ಮಾಡೋದು ಅಂತ ಕೇಳ್ತಾನೆ. ಓಕೆ, ಅವನೇನು ಮಾಡಿದ್ದಾನೆ, ನಮ್ದು ಎಲ್ಲ ಇನ್ನೂ ಕಂಟಿನ್ಯೂ ಮಾಡ್ತಾನೆ. ನಮ್ಮ ಬ್ಯೂಟಿಫುಲ್ ಗಾರ್ಡನ್ಸ್ ಎಲ್ಲ ಅಮರಾವತಿ ಅಂತ ಹೇಳ್ತಾರೆ ಇಂದ್ರನ ಪಟ್ ಇಂದ್ರ ಅದು ಬ್ಯೂಟಿಫುಲ್ ಸಿಟಿ, ದೇ ಕಾಲ್ ಇಟ್ ಇಟ್ಸ್ ಸಮ್ವೇರ್ ಇನ್ ದ ಸ್ಕೈಸ್ ಅಂತ. ಸೊ ಅಲ್ಲೆಲ್ಲ ಅಟ್ಯಾಕ್ ಮಾಡಿದ್ದಾನೆ, ನಮ್ಮೆಲ್ಲ ಅಪ್ಸರೆಯರು, ಈ ಮೇನಕ್ಕೆ ಅಪ್ಸರೆ ಅಂದಲ್ಲ, ಆ ಅಪ್ಸರೆಗಳನ್ನೆಲ್ಲ ಕರ್ಕೊಂಡೋಗ್ಬಿಟ್ಟಿದ್ದಾನೆ ಇವನು, ಏನು ಮಾಡೋದು, ಯಾರನ್ನು ಕೇಳೋದು ಅಂತ ಹೇಳ್ತಾನೆ. ಅವಾಗ ಬ್ರಹ್ಮ ಹೇಳ್ತಾನೆ, ನಾನು ನಿಮಗೆ ಹೆಲ್ಪ್ ಮಾಡೋಕ್ಕಾಗೋದಿಲ್ಲಪ್ಪ, ಯಾಕಂದರೆ ಇವನಿಗೆ ಯಾಕಿಸ್ ಪವರ್ಫುಲ್ ಆಗಿದ್ದಾನೆ ಅಂದರೆ ಅವನಿಗೊಂದು ವರ ಸಿಕ್ಬಿಟ್ಟಿದೆ. ಆ ವರ ಏನಪ್ಪ ಅಂದರೆ ಆ ವರದಿಂದ ಅವ್ನಿಗೆ ಡಿಸ್ಟ್ರಾಯ್ ಮಾಡೋಕ್ಕೆ ಆಗಲ್ಲ. ಆ ವರ ಏನಪ್ಪ ಅಂದರೆ ಅವನು ವರ ತಗೊಂಡಿರ್ತಾನೆ ಬ್ರಹ್ಮ ಹತ್ರ, ಏನಂದರೆ ನನಗೆ ಸಾವೇ ಆಗಬಾರ್ದು ಅಂತ ಬ್ರಹ್ಮ ಹೇಳಿರ್ತಾನೆ. ಇಲ್ಲ ಇಲ್ಲ, ಆ ಥರ ವರ ಕೊಡೋಕ್ಕಾಗಲ್ಲ. ಆದರೆ ಸರಿ, ಸಾವು ಯಾರಿಂದ ಬರಬೇಕು ನನಗೆ ಅಂದರೆ, ಈ ಶಿವ ಏನಾದರೂ ಮದುವೆ ಮಾಡಿಕೊಂಡ್ರೆ ಅವನು ಯಾರನ್ನ ಮದುವೆ ಮಾಡ್ಕೊತಾನೆ, ಹೂ ಶಿವ ಮ್ಯಾರೀಸ್, ಅವರ ಸನ್ನಿಂದ ನನಗೆ ಸಾವು ಬರಬೇಕು ಅಂತ. ಬಟ್ ಹಿ ನೋಸ್ ವೆರಿ ವೆಲ್, ಬಿಕಾಸ್ ಶಿವ ಹ್ಯಾಡ್ ಲೆಫ್ಟ್ ಎವ್ರಿಥಿಂಗ್ ಆ್ಯಂಡ್ ಹಿ ಹಸ್ ಗಾನ್ ಮೆಡಿಟೇಟಿಂಗ್. ಹಿ ನ್ಯೂ ವೆರಿ ವೆಲ್ ಶಿವ ವಿಲ್ ನಾಟ್ ಮ್ಯಾರಿ ಅಗೇನ್. ಸೊ ಅದಕ್ಕೆ ಬ್ರಹ್ಮ ಸೇಸ್, ಹೇಗಾದರೂ ಮಾಡಿ ಯು ಗೋ ಆ್ಯಂಡ್ ಮೇಕ್ ಶಿವ ಮ್ಯಾರಿ ಪಾರ್ವತಿ ಅಂತ. ಓಕೆ, ಸೊ ಏನು ಮಾಡೋದು, ಹೋಗಿ ಹೇಗಾದರೂ ಮಾಡಿ ಪಾರ್ವತಿನ ಕಳಿಸಿ ಅವನು ಶಿವನ ಮದುವೆ ಮಾಡ್ಕೊಳಂಗೆ ಮಾಡಲಿ. ಅವ್ರು ಯಾರು ಮಗ ಹುಡ್ತಾನೆ ಅವನು ಹೋಗ್ಬಿಟ್ಟು ತಾರಕಾಸುರನ್ ಸಾಯಿಸ್ತಾನೆ, ಯುದ್ಧ ಮಾಡ್ತಾನೆ ಅವನು ಅಂತ ಹೇಳ್ತಾನೆ. ಇವನಿಗೆ ಫುಲ್ ಟೆನ್ಷನ್ ಆಗಿಬಿಡುತ್ತೆ. ಗೈಸ್, ಡಿ ಯು ಹ್ಯಾವ್ ಮೇ ಬಿ ಫ್ಯೂ ಮೋರ್ ಮಿನಿಟ್ಸ್, ಬಿಕಾಸ್ ವಿ ವಿಲ್ ಸ್ಟಾಪ್ ಇನ್ ಮೇ ಬಿ 2 or 3 pages ಫ್ರಮ್ ಹಿಯರ್. ದಟ್ಸ್ ವೇರ್ ಐ ಸ್ಟಾಪ್ಡ್ ಯೆಸ್ಟರ್ಡೆ. ಇಸ್ ದಟ್ ಓಕೆ ಫಾರ್ ಯು ಗೈಸ್ ಇನ್ ದ ಈಸ್ಟ್ ಕೋಸ್ಟ್? ಯಾ, ಓಕೆ, ಥ್ಯಾಂಕ್ಸ್ ಗುರು, ಥ್ಯಾಂಕ್ಸ್ ಕಿಡ್ಸ್. ಓಕೆ ಓಕೆ, ಸೊ ಹಿ ಗೋಸ್ ಟು ಮನ್ಮಥ ಆರ್ ಕಾಮದೇವ. ಹಿ ಈಸ್ ದ ಗಾಡ್ ಆಫ್ ಲವ್. ಸೊ ನಮ್ಮ ಮೈಥಾಲಜಿಲಿ ಯು ಹ್ಯಾವ್ ಗಾಡ್ ಆಫ್ ಲವ್. ಗ್ರೀಕ್ ಮೈಥಾಲಜಿಲಿ ದೇ ಕಾಲ್ ಇಮ್ ಕ್ಯೂಪಿಡ್. ಸೊ ಅವನು ಬಿಲ್ಲು ಬಾಣ ಇಟ್ಕೊಂಡಿರ್ತೀವಿ. ನಮ್ಮ ಮೈಥಾಲಜಿ ಅಂಡ್ ಗ್ರೀಕ್ ಮೈಥಾಲಜಿ ಆರ್ ಸಿಮಿಲರ್ ಅನ್ನೋದು ಅದಕ್ಕೆ. ಓಕೆ ಓಕೆ, ಯು ನೋ ಬೆಟರ್, ಐ ಥಾಟ್ ವಾಸ್ ಕ್ಯೂಪಿಡ್. ಹೂ ವಾಸ್ ಕ್ಯೂಪಿಡ್ ದೆನ್? ವಾಸ್ ಇಟ್ ಇನ್ ರೋಮನ್? ಒನ್ ಆಫ್ ಎಮ್, ಯಾ, ಕ್ಯೂಪಿಡ್. ಯಾ, ಸೊ Oh, he's the wicked one. Okay, our god of love is a good one. He's a nice one. He's actually the son of Vishnu ansutte. Okay, so Indra goes to him, good job buddy, you know about Greek mythology. Okay, so what can I do for you my lord ant kelthane. Avanu helthane, neenu hegadru maadi Shiva Parvati madave maadkolog maadbekalla anta. Avanu sari maartini anbuta avanu henti ratin karkondo and spring ne karkondo hogtane. See, they had so much power. ಅವನು ಎಲ್ಲ ಟೈಮಲ್ಲೂ ಯಾವುದು ಅದು ಪ್ರಾಬ್ಲಿ ವಿಂಟರ್ ಅನಿಸುತ್ತೆ, ಆ ಟೈಮಲ್ಲಿ ಹೋಗ್ಬಿಟ್ಟು ಸ್ಪ್ರಿಂಗ್ನ ಕರ್ಕೊಂಡು ಹೋಗ್ತಾಯಿದ್ದಾನೆ, ವಸಂತ ಕಾಲನೇ ಕರ್ಕೊಂಡು ಹೋಗ್ತಾ ಇದ್ದಾನೆ ಅವನು. ಅವನು ಹೋಗ್ತಾನೆ, ಹೋಗ್ಬಿಟ್ಟು ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ, ಫ್ಲವರ್ಸ್ ಎಲ್ಲ ಬರೋಂಗೆ ನೋಡ್ಕೊತಾನೆ, ಆದರೂ ಅವ್ನಿಗೆ ಹೆದರಿಕೆ ಆಗುತ್ತೆ, ಏನು ಮಾಡೋದು ಅಂತ. ಆಗ ನೋಡ್ತಾರೆ ಪಾರ್ವತಿ ಬರ್ತಾಳೆ. ಓ, ಪಾರ್ವತಿ ಇದ್ದಾಳೆ ಇಲ್ಲಿ, ಇವಳು ಇರೋದ್ರಿಂದ ಒಳ್ಳೇದಾಗುತ್ತೆ, ನೋಡೋಣ ಹೇಗಾದರೂ ಮಾಡಿ ಶಿವನ್ನ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡೋಣ ಅಂದ್ಬಿಟ್ಟು ನೋಡ್ತಾನೆ. ಅವನೇನು ಮಾಡ್ತಾನೆ, ಹೋಗ್ತಾಳೆ ಇಲ್ಲಿ ಪಾರ್ವತಿ ಬೋ ಮಾಡ್ತಾಳೆ, ಬೋ ಮಾಡಿ ಫ್ಲವರ್ಸ್ ಹಾಕ್ತಾಳೆ, ಅವನು ಶಿವ ಆಶೀರ್ವಾದ ಮಾಡ್ತಾನೆ. ಏನು ಆಶೀರ್ವಾದ ಮಾಡ್ತಾನೆ, ಅವ್ನು ಸಡನ್ನಾಗಿ ಅವನಿಗೇನು ಎಚ್ಚರ ಆದಂಗೆ ಆಗುತ್ತೆ, ನಿನಗೆ ಒಳ್ಳೆ ಗಂಡ ಸಿಗಲಿ ಅಂತ. ಅವನು ಒಳಗಡೆ ಅನ್ಕೊತಾಳೆ, ಶಿವ ನೀನೇ ಮದುವೆ ಮಾಡ್ಕೊಂಬಿಡು ನನಗೆ ಅಂತ. ಇನ್ನೇನು ಅವಳು ಆ ಫ್ಲವರ್ನ ಅವನ ಕತ್ತಲ್ಲಿ ಹಾಕ್ಬೇಕು, ಆ ಟೈಮಲ್ಲಿ ಕರೆಕ್ಟಾಗಿ ಇವನು ಬಾಣ ಬಿಡ್ತಾನೆ. ಅಂದರೆ ಇಟ್ಸ್ ನಾಟ್ ಅ ರಿಯಲ್ ಆ್ಯರೋ, ಇಟ್ಸ್ ಅನ್ ಆ್ಯರೋ, ಇಟ್ಸ್ ಅ ಕ್ಯೂಪಿಡ್ಸ್ ಆ್ಯರೋ ಅಂತಾರಲ್ಲ ಆ ಥರ. ಮನ್ಮಥ ಬಾಣ ಅಂದರೆ ಅದು ಫ್ಲವರ್ ಬಾಣ, ಅದು ಬಿದ್ದರೆ ಎಲ್ಲರಿಗೂ ಏನೋ ಇಂಪ್ರೆಸ್ ಆಗಿಬಿಟ್ಟು ಯಾರು ಮದುವೆ ಮಾಡ್ಕೊಳ್ಳಲ್ಲ ಅಂದರೂ ಅವ್ರು ಮದುವೆ ಮಾಡ್ಕೊಂಬಿಡ್ತಾರಂತ. ಸೊ ದಟ್ಸ್ ದ ಬಿಲೀಫ್. ಓಕೆ, ಮನ್ಮಥ ಬಾಣ ಅಂತ ಕರೀತಾರಲ್ಲ, ಇಟ್ಸ್ ಆಲ್ ಆ್ಯಕ್ಚುಲಿ ಯು ನೋ ವಾಟ್, ಈ ಈ ಮನ್ಮಥದ ಇನ್ನೊಂದು ಹೆಸರು ಕಾಮ ಅಲ್ವಾ, ಕಾಮನ ಬಿಲ್ಲು. ಎನಿಬಡಿ ಹ್ಯಾಸ್ ಹರ್ಡ್ ದ ವರ್ಡ್ ಕಾಮನ ಬಿಲ್ಲು? ರೈನ್ಬೋ, ವಾಟ್ ಎವರ್ ಯು ಸಿ ಇನ್ ದ ಸ್ಕೈ. ಓಕೆ, ದ ಇಟ್ಸ್ ಕಾಲ್ಡ್ ಇನ್ ಕನ್ನಡ ಆ್ಯಂಡ್ ಇನ್ ಇಂಡಿಯನ್ ಲ್ಯಾಂಗ್ವೇಜಸ್ ಇಟ್ಸ್ ಕಾಲ್ಡ್ ಕಾಮನ ಬಿಲ್ಲು, ಬಿಕಾಸ್ ದಟ್ ರಿಮೈಂಡ್ಸ್ ಪೀಪಲ್ ಆಫ್ ಮನ್ಮಥಸ್, ದಿಸ್ ಗಾಡ್ ಆಫ್ ಲವ್ಸ್ ಬೋ. ಓಕೆ, ಸೊ ವಾಟ್ ಅ ಬ್ಯೂಟಿಫುಲ್ ಕ್ರೀಚರ್. ಅವ್ರು ಸಡನ್ ಆಗಿ ಇವ್ರು ಫುಲ್ ಚಂಚಲ ಆಗಿಬಿಡುತ್ತೆ ಮನಸ್ಸು, ಇಲ್ ಗೆಟ್ಸ್ ಇಂಪ್ರೆಸ್ ಸಡನ್ಲಿ, ನಾನು ಯಾಕೆ ಇವಳನ್ನು ಮದುವೆ ಮಾಡ್ಕೊಬಾರ್ದು ಅಂತ ಇವ್ಳು ಫುಲ್ ನಾಚಿಕೆ ಆಗಿಬಿಡುತ್ತೆ ಪಾರ್ವತಿಗೆ. ಓ, ಏನು ಹಿಂಗೆ ನೋಡ್ತಾ ಇದ್ದಾನೆ ಶಿವ ಸಡನ್ ಆಗಿ ನನಗೆ ಅಂತ. ಬಟ್ ಸಡನ್ ಆಗಿ ಅವ್ನಿಗೆ ಗೊತ್ತಾಗ್ಬಿಡುತ್ತೆ ಏನೋ ಒಂದು ಡಿಸ್ಟರ್ಬೆನ್ಸ್ ಆಗ್ತಿದೆ, ನೋಡ್ತಾನೆ ಇಲ್ಲಿ ಮನ್ಮಥ ನಿಂತಿರ್ತಾನೆ, ಕೋಪ ಬಂದ್ಬಿಡುತ್ತೆ. ಕೋಪ ಬಂದುಬಿಟ್ಟು ಏನು ಈ ಥರ ಆಗ್ಬಿಡುತ್ತೆ ನನಗೆ ಅಂದ್ಬಿಟ್ಟು ಹಿ ಓಪನ್ಸ್ ಇಸ್ ಥರ್ಡ್ ಐ. ಈ ಥರ್ಡ್ ಐ ಓಪನ್ ಆಗಿಬಿಟ್ಟು ಇಲ್ಲಿ ಕಾಮದೇವ, ಇಲ್ಲಿ ಮನ್ಮಥ ಇಸ್ ಬರ್ನ್ಡ್ ಇನ್ ಟು ಆ್ಯಷಸ್. ಇದು ನೋಡ್ಬಿಟ್ಟು ರತಿ ಅವನ ಹೆಂಡತಿಗೆ ಫೇಂಟ್ ಆಗಿಬಿಡುತ್ತೆ.
But kids, don't be afraid. It will all be well. Manmatha will come back to life. You know what? This is good timing too. You know why I'm doing this story today? Because last week was Shivaratri. That's the night of Shiva. We all stay up. Most of us needs to stay up that night and do puja of Shiva. But in 2 weeks, Holi Habba is coming. Holi Habba is celebrated for this person, the god of love. That's when we all put colors on each other. Bannak put celebrate martivala, Kaman Habba madad adina. So only good timing. It's between Shivaratri and Kamadeva's Habba. And this is exactly where I stopped yesterday. We'll see what happens. Will Shiva really get married to Parvati? Will their son, what's his name? Subramanya, will he grow up to become a warlord? Will he go and kill Tarakasura? We'll see that in the next class. Siddhartha is saying he will because he actually read this comic. By the way, this comic is available on the App Store. You can download it. It's 60 rupees or it's $1, I guess. So feel free to download it. It's available on the App Store or on the Google Play Store. Okay, we'll stop right now.